ಹಾಯ್ ದೋಸ್ತರಾ ನಮಸ್ಕಾರ ಇವತ್ತಿನ ವೀಡಿಯೋದೊಳಗೆ ನಾನು ನಿಮ್ಗೆ ಹೊಸದಾಗಿ ಟಗರ್ ಮರಿ ಆಡು ಕುರಿ ಸಾಕಾಣಿಕೆ ಮಾಡೋರಿಗೆ ಒಂದು ವಿಷಯವನ್ನು ತಿಳಿಸ್ತೀನಿ ಭಾಳ ಇಂಪಾರ್ಟೆಂಟ್ ಆದ ವಿಷಯವಿದು ಹೊಸದಾಗಿ ಮಾಡೋರಿಗೆ ಮತ್ತು ಹಳಬ್ರಿಗಲ್ಲ ಹೊಸದಾಗಿ ಏನಿದು ಇಂಪಾರ್ಟೆಂಟ್ ವಿಷಯ ಅಂತೇಳಿ ಇವತ್ತಿನ ವಿಡಿಯೋದೊಳಗೆ ನೋಡೋಣ ಮತ್ತು ಈ ಒಂದು ವಿಡಿಯೋನ ಫೇಸ್ಬುಕ್ ಒಳಗೆ ನೋಡ್ತಿದ್ದಾನೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿರಿ ಯೂಟ್ಯೂಬ್ ಒಳಗೆ ನೋಡ್ತಿದ್ದನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡ್ತಾರೆ ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಇಷ್ಟ ಏನಂದರೆ ನನಗೆ ಹೊಸದಾಗಿ ಟಗರ್ ಮರಿ ಸಾಕಾಣಿಕೆ ಮಾಡೋರು ಫೋನ್ ಮಾಡ್ತಾರೆ ಫೋನ್ ಮಾಡಿಕೊಂಡ್ರೆ ಹೇಳ್ತಾರೆ ಸರ್ ನಾವು ಹೊಸದಾಗಿ ಟಗರ್ ಮರಿ ಸಾಕಾಣಿಕೆ ಮಾಡಬೇಕು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂದ್ಕೊಂಡಿನಿ ಹೆಂಗೆ ಮಾಡಲಿ ಅಂತಾರೆ ಆದ್ರೆ ಅವ್ರಿಗೆ ಯಾವುದೇ ರೀತಿ ಪ್ಲ್ಯಾನಿಂಗ್ ಇರೋಲ್ಲ ಮರಿ ಸಾಕಾಣಿಕೆ ಮಾಡೋಕ್ಕೆ ಮೇಯ್ನ್ ನೀರು ಬೇಕು ಮತ್ತು ಹೊಲ ಬೇಕು ಹೊಲ ಇಲ್ಲಾಂದ್ರೆ ಸ್ವಲ್ಪ ಆದರೂ ಒಂದು ಹತ್ತು ಗುಂಟೆರ ಜಾಗ ಬೇಕು ಅದು ಪ್ಲ್ಯಾನಿಂಗ್ ಇರಲ್ಲ ಮತ್ತು ಹೊಟ್ಟು ತೊಗೊಳ್ಬೇಕು ಅದು ಪ್ಲಾನಿಂಗ್ ಇರಲ್ಲ ಏನು ಪ್ಲಾನಿಂಗ್ ಇರಲಾರ ಈ ರೀತಿ ಹೇಳ್ತಾರೆ ಕೆಲವೊಬ್ರು ಏನು ಮಾಡ್ತಾರಂದ್ರೆ ಇದು ಯಾವುದು ಪ್ಲಾನಿಂಗ್ ಅವು ಮರಿ ತಂದುಬಿಡ್ತಾರೆ ಮರಿ ತಂದಾದ್ಮೇಲೆ ಏನು ಮಾಡ್ತಾರೆ ಕೆಲವೊಂದು ಹುಲ್ಲು ಮತ್ತು ಅದಕ್ಕೆ ಮೇವು ಹಾಕೋಕೆ ಆಮೇಲೆ ಭಯಂಕರ ಕಷ್ಟಪಡ್ತಾರೆ ಅದಕ್ಕೆ ಅಂಥವ್ರಿಗೋಸ್ಕರ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೊಸದಾಗಿ ಈ ರೀತಿ ಸಾಕಾಣಿಕೆ ಮಾಡೋರಿಗೆ ಭಾಳ ಯೂಸ್ ಆಗುತ್ತೆ ಈ ಒಂದು ವೀಡಿಯೋ ಏನಪ್ಪ ಅಂತಂದ್ರೆ ಪ್ರಶ್ನೆಗೆ ಹೊಸ್ದಾಗಿ ನೀವು ಏನಾರ ಟಗರುಮರಿ ಮತ್ತು ಕುರಿ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೆ ಹೊಲ ಇರಬೇಕಾಗತ್ತಾ ಹೊಲ ಇರಬೇಕು ಅಂತಂದ್ರೆ ಅರ್ಧ ಎಕರೆ ಇದ್ದರೂ ಪರವಾಗಿಲ್ಲ ಒಂದು ಹತ್ತು ಗುಂಟೆ ಜಾಗ ಆದರೂ ಪರವಾಗಿಲ್ಲ ಹತ್ತು ಗುಂಟೆ ಜಾಗದೊಳಗೆ ನಿಮಗೆ ಆರಾಮಾಗಿ ಒಂದು ಹತ್ತರಿಂದ ಇಪ್ಪತ್ತು ಕುರಿನ ಆರಾಮ್ ಮೇಯಿಸ್ಬೋದು ಇಪ್ಪತ್ತು ಕುರಿ ಮತ್ತೊಳ್ಳೆ ಒಂದು ಟಗರುಮರಿನ ಮರಿನ ಆರಾಮ್ ಮೇಯಿಸ್ಬೋದು ಮತ್ತು ನಿಮ್ಗೆ ಏನಾರು ಒಂದು ಎಕರೆ ಜಾಗ ಐತೆ ಅಂದ್ರೆ ಪರವಾಗಿಲ್ಲ ಆರಾಮ್ ಮೇಯಿಸ್ಬೋದು ಅವಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮೇವ್ನ ಹಾಕ್ಕೊಂಡು ಆ ಮೇಯಿಸ್ಬೋದು ಮತ್ತು ಆ ಹೊಲೊಳಗೆ ಬೋರ್ ಇರಬೇಕು ಬೋರ್ ಇರಬೇಕು ಬೋರ್ ಇತ್ತಂದ್ರೆ ಯಾವುದೊಂದು ಮರಿಗೆ ಬೇಕಾದ ಒಂದು ಮೆಕ್ಕೆಜೋಳ ಸೊಪ್ಪಾಗಿರ್ಬೋದು ಮತ್ತು ಸಜ್ಜಿ ಬೆಳ್ಸೋಕಾಗಿರ್ಬೋದು ಇದೇ ರೀತಿ ಅವಕ್ಕೂ ಸಂಬಂಧಪಟ್ಟಂಥ ಸೊಪ್ಪು ಬೆಳೆಸೋಕೆ ನಿಮ್ಮ ನೀರು ಇತ್ತಂದ್ರೆ ಭಾಳ ಅನುಕೂಲ ಆಗ್ತೈತಿ ಮೇಯ್ನು ಹೊಲ ಇರ್ಬೇಕು ಆಮೇಲೆ ನೀರಿರ್ಬೇಕು ಆಮೇಲೆ ಆ ಹೊಟ್ಟು ತೊಗೋಬೇಕು ಹೊಟ್ಟು ಯಾವುದಪ್ಪ ಅಂದರೆ ಶೇಂಗಾ ಹೊಟ್ಟು ಹೊಳ್ಳೆ ಕಡ್ಲೆ ಹೊಟ್ಟು ತೊಗರಿ ಹೊಟ್ಟು ಹೊಳ್ಳಿ ಇನ್ನೂ ಬರ್ತವೆ ಹುರುಳಿ ಹೊಟ್ಟು ಹಲವಾರು ಹೊಟ್ಟು ಬರ್ತವೆ ನಾವು ಭಾಳ ಯೂಸ್ ಮಾಡೋದು ಮತ್ತು ಭಾಳ ಮರಿ ಚೆನ್ನಾಗಿ ಗ್ರೋತ್ ಬರುವಂಥ ಹೊಟ್ಟು ಅಂದ್ರೆ ನನ್ನ ಪ್ರಕಾರ ಶೇಂಗಾ ಹೊಟ್ಟು ಭಯಂಕರ ಐತೆ ನಾನು ಶೇಂಗಾ ಹೊಟ್ಟನ್ನ ಹಾಕ್ತೀನಿ ನೀವು ಟಗರು ಮರಿ ಸಾಕಾಣಿಕೆ ಮಾಡೋ ಮೊದ್ಲ ಮರಿ ಕುರಿ ಸಾಕಾಣಿಕೆ ಮಾಡೋ ಮೊದ್ಲ ನಿಮ್ಮೊಂದು ಜಗದೊಳಗೆ ಮೇವಿನ ವ್ಯವಸ್ಥೆ ಮಾಡ್ಕೊರಿ ಇವತ್ತು ನಾಳೆ ಆ ಕುರಿ ಬರ್ತಾವೆ ಅಂದ್ಗುಡ್ಲೆ ಇವತ್ತೆಲ್ಲ ಮೇವಿನ ವ್ಯವಸ್ಥೆ ಇರಬೇಕು ನಾಳೆ ಬಂದ ಬಂದಗುಡ್ಲೆ ಅವಕ್ಕೆ ಮೇವು ಹಾಕ್ಬೇಕು ಅಂಥ ವ್ಯವಸ್ಥೆ ಮಾಡ್ಕೋಬೇಕು ಮತ್ತೊಳ್ಳಿ ಹೊಟ್ಟನ್ನ ಸ್ಟಾಕ್ ಮಾಡ್ಕೋರಿ ಒಂದು ಎರಡು ಮೂರು ಗಾಡಿ ಹೊಟ್ಟನ್ನ ಸ್ಟಾಕ್ ಮಾಡ್ಕೋರಿ ಎರಡು ಮೂರು ಗಾಡಿ ಹೊಟ್ಟು ಸ್ಟಾಕ್ ಮಾಡ್ಕೊಂಡ್ರೆ ಅಂದ್ರೆ ಒಂದು ಸಾಧಾರಣ ಸಾಧಾರಣ ಒಂದು ಒಂದು ಇಪ್ಪತ್ತು ಮರಿ ಸಾಕಾಣಿಕೆ ಮಾಡಿದ್ರೆ ಹತ್ತಿರ ಒಂದು ಎಂಟು ತಿಂಗಳಾರ ಹೊಟ್ಟು ಬರ್ತೈತಿ ಆಮೇಲೆ ಏನಾರ ಮರಿಗೆ ಮೇವು ಹೊಂದ್ರೆ ಅದರಿಂದ ಕೂಡ ಹೆಲ್ಪ್ ಆಗತಿ ಈ ರೀತಿ ಮಾಡ್ಕೋರಿ ಮತ್ತು ಮೇನ್ ಪಾಯಿಂಟ್ ಏನಂದ್ರೆ ಮರಿಗೆ ಭಾಳ ಸ್ವಚ್ಛತೆ ಇರಬೇಕು ಮರಿನ ನಾವು ಹೊರಗೆ ಬಿಟ್ಟರೂ ಪರವಾಗಿಲ್ಲ ಹೊಲ ಇತ್ತಲ್ಲ ಹೊಲ ಇತ್ತಂದ್ರೆ ಅಡ್ಡಾಡಕ್ಕೆ ಬಿಟ್ಟರೂ ಪರವಾಗಿಲ್ಲ ಕೂಡ ಹಾಕದಲ್ಲಿ ಹಾಕಬಾರ್ದು ಈಗ ನೋಡ್ರಿ ಹೈಟೆಕ್ ಸ್ಟೈಲ್ ಶರ್ಟ್ ಮಾಡಿದ್ರು ಪರವಾಗಿಲ್ಲ ಅದು ಮೇಲಿಂದ ಕೆಳಗೆ ಸ್ವಚ್ಛ ಇರ್ತತಿ ಮತ್ತು ನಾವೇನು ನೆಲ್ಲು ನೆಲದೊಳಗೆ ಸಿಂಪಲ್ ಒಳಗೆ ಏನಾರ ಅಂದ್ರೆ ಅವಾಗ ಸ್ವಲ್ಪ ಅಡ್ಡಾಡಕ್ಕೆ ಬಿಡಬೇಕು ಹೊರಗೆಲ್ಲ ಬಿಟ್ಟು ಅಪ್ಪ ಅಂತಂದ್ರೆ ಉಚ್ಚಿ ಚಿಂಗಿ ಇರ್ತದೆ ಚಿಂಗ್ ಚಿಂಗ್ ನಾಲ್ತಿರ್ತಲ್ಲ ಅದ್ರಲಿಂದ ಏನಂದ್ರೆ ಮರಿ ದೌಡ್ ಗ್ರೋತ್ ಬರ್ತವೆ ಸುಮ್ಮನೆ ಒಂದೇ ಜಾಗದೊಳಗೆ ಹಾಕಿದ್ರೆ ಮರಿ ಅಷ್ಟೊಂದು ಗ್ರೋತ್ ಬರಲ್ಲ ಅದಕ್ಕೋಸ್ಕರ ಹೊರಗಡೆ ಬಿಟ್ಟು ಮೇಯಿಸ್ಬೋದು ಹೊರಗಡೆ ನೋಡ್ಬೋದು ಹೊರಗೆ ಬಿಟ್ಬಿಡುದು ಹೊರಗಂದ್ರೆ ಸ್ವಲ್ಪ ಎಲ್ಲ ಸುತ್ತಲ ಹೊಲದ ಸುತ್ತಲ ತಿಂತಿ ಬೆಲೆ ಹಾಕ್ಕೊಂಡು ಮರಿನ ಅಲ್ಲೇ ಬಿಟ್ಬಿಡ್ಬೇಕು ಆಮೇಲೆ ಅವಕ್ಕೆ ಫುಡ್ ಹಾಕೋ ಟೈಮಿಗೆ ನಾವು ಅವನ್ನ ಕರೆದು ಕಡೆ ವಾಪಸ್ ಫುಡ್ ಹಾಕಿ ಆಮೇಲೆ ಅವನು ಹೊರಗಡೆ ಬಿಟ್ಬಿಟ್ರೆ ಈ ರೀತಿ ಮಾಡಿದ್ರೆ ಆ ಹೊಲೊಳಗೆ ಅಡ್ಡಾಡಿದಂದ್ರೆ ಹೊಳ್ಳ ಅವು ಏನಾದರೂ ಹಿಕ್ಕಿ ಹಾಕ್ತವೆ ನೋಡ್ರಿ ಅಂದ್ರೆ ಅವು ಹಿಕ್ಕಿ ಹಾಕ್ತವಲ್ಲ ಹಿಕ್ಕಿ ಹಾಕಿದ್ರಿಂದ ಅಂದ್ರೆ ಆ ಹೊಲ್ಲೂ ಒಂದು ಪೌಷ್ಟಿಕಾಂಶ ಗೊಬ್ಬರ ಆಗುತ್ತೆ ಆಮೇಲೆ ಈ ರೀತಿ ಇದ್ರೆ ಮರಿ ನನಗೆ ಇಷ್ಟ ಅಂದರೆ ಈ ರೀತಿ ಇದ್ರೆ ಗ್ರೋತ್ ಬರುತ್ತ ಒಂದು ಗೊತ್ತು ಅಂದರೆ ನಾನು ಹಾಗೆ ಹೊರಗೆ ಈಗ ನಂದೇನು ಹೊಲೊಳಗ ಅಷ್ಟೊಂದೇನಿಲ್ಲ ಭಾಳ ಸಿಂಪಲಾಗಿ ಮಾಡೀನಿ ಅದು ನನ್ನೆಲ್ಲ ವ್ಯೂವರ್ಸ್ಗೆ ನಾನು ಸ್ಪೆಷಲ್ ಆಗಿ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ಕೇವಲ ಒಂದು ಗುಂಟೆ ಜಾಗದೊಳಗೆ ನಾನು ಶೆಡ್ನ ನಿರ್ಮಾಣ ಮಾಡೀನಿ ಹೆಂಗೆ ಮೇಂಟೈನ್ ಎಲ್ಲ ನೆಕ್ಸ್ಟ್ ವೀಡ್ಯೋದ್ರು ಹೇಳ್ತೀನಿ ನಾವು ಮರಿನ ಹೊರಗೆ ಬಿಟ್ಟು ಅಂದ್ರೆ ಏನು ಲಾಭ ಅಂತಂದ್ರೆ ಮರಿ ಭಯಂಕರ ಖುಷಿಯಾಗಿರ್ತೈತಿ ನಡೆದಾಡ್ತೈತಿ ಓಡಾಡ್ತೈತಿ ಮತ್ತು ಅದಕ್ಕೂ ನಾವು ನಮ್ಗೆ ಹೆಂಗೆ ಎಕ್ಸಸೈಸ್ ಇರ್ತವೆ ಅದಕ್ಕೂ ಎಕ್ಸಸೈಸ್ ಬರುತ್ತಾ ಒಳ್ಳೆ ಒಳ್ಳೆಯ ಗಾಳಿ ಮೂಗೊಳಗೆ ಹೋಗುತ್ತಾ ಈ ರೀತಿಯಾಗಿ ಚೈತನ್ಯವಾಗಿರ್ತವೆ ಮರಿ ಅದಕ್ಕೋಸ್ಕರ ಮರಿನ ಸ್ವಲ್ಪ ಹೊರಗಡೆ ಬಿಡಬೇಕು ಕೆಲವೊಬ್ರು ಹೇಳ್ತಾರೆ ಮರಿನ ಕಟ್ಟೇ ಮೇಯಿಸ್ಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ಕಟ್ಟು ಮೇಯಿಸಿದವರು ಇದ್ದಾರೆ ಮತ್ತು ಹೊರಗಡೆ ಬಿಟ್ಟವ್ರು ಅದಾರ ನನ್ನ ಪ್ರಕಾರ ಹೊರಗೆ ಸ್ವಲ್ಪ ಬಿಟ್ಟರೆ ಭಾಳ ಅದ್ಭುತ ನನ್ನ ಪ್ರಕಾರ ಮತ್ತು ಅವ್ರವ್ರ ಅನಿಸಿಕೆ ಟಗರು ಮರಿ ಸಾಕಾಣಿಕೆ ಮಾಡೋರು ಇದನ್ನು ನೀವು ತಲೆಗೆ ಇಟ್ಕೊಳ್ರಿ ಏನಂದ್ರೆ ಮರಿಗಳಿಗೆ 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 ಮೊದಲು ತೊಗೊಂಬಂದಗೂಡಲೆ ನೀವು ಕೆಲವೊಂದು ಇಂಜೆಕ್ಷನ್ ಮಾಡಿಸ್ಬೇಕು ಡಾಕ್ಟರ್ ಸಲಹೆ ತಗೋರಿ ನಾನು ಹೋಗಲ್ಲ ಯಾಕಂದರೆ ಈ ಇವರು ಈ ರೀತಿ ಹೇಳಿದರು ಹಿಂಗೆ ಮಾಡಿದ್ವಿ ಮತ್ತು ಹಿಂಗಾಯ್ತು ಅಂತ ಹೇಳುತ್ತಾರೆ ಅದಕ್ಕೋಸ್ಕರ ನಾನು ಹೇಳೋಕ್ಕಾಗಲ್ಲ ಇಂಜೆಕ್ಷನ್ ಅಂದರೆ ಒಂದು ಯಾವುದೇ ರೀತಿ ರೋಗ ಬರಬಾರ್ದು ಅಂತೇಳಿ ಇಂಜೆಕ್ಷನ್ ಮಾಡ್ತಾರೆ ಅಂಥ ಇಂಜೆಕ್ಷನ್ನ ಮೊದಲು ಮಾಡ್ಕೊರಿ ಆಮೇಲೆ ಮರಿಗಳಿಗೆ ಒಳ್ಳೆಯ ಫುಡ್ ಕೊಡಿರಿ ಫುಡ್ ಅಂದರೆ ಅದು ಕೈ ತಿಂಡಿ ಅಂತಾರಲ್ಲ ಮೆಕ್ಕೆಜೋಳ ಸಜ್ಜಿ ಮತ್ತು ಕೆಲವೊಂದು ಫೀಡ್ಗಳು ಸಿಗ್ತಾವೆ ಅವನ್ನೆಲ್ಲ ತಗೋರಿ ನೀವು ಕೆಲವೊಂದು ಫಾರ್ಮ್ಗೆ ವಿಸಿಟ್ ಮಾಡ್ರಿ ಅವರೆಲ್ಲ ಫೀಡ್ ಕೊಡ್ತಿರ್ತಾರೆ ಅಂಥ ಫೀಡನ್ನೆಲ್ಲ ನೀವು ಮರಿಗಳಿಗೆ ಯೂಸ್ ಮಾಡಿದ್ರೆ ಪಟ್ನೆ ಗ್ರೋತ್ ಹಾಕು ಮತ್ತು ಇನ್ನೊಂದು ವಿಷಯ ಏನಂದ್ರೆ ಮರಿಗಳನ್ನ ನೀವು ಯಾವಾಗ ಮಾರಬೇಕು ಅಂತ ಕೇಳಿದ್ರೆ ಈ ಹೊಸಾಗಿ ಸಾಕಾಣಿಕೆ ಮಾಡಿದವರು ಮಾರಬೇಕಂದ್ರೆ ನನ್ನ ಪ್ರಕಾರ ಮರಿಗಳನ್ನ ನಾಲ್ಕು ತಿಂಗಳಿಗೆ ಸೇಲ್ ಮಾಡ್ರಿ ಮತ್ತು ನೀವು ತಗೊಳ್ಳೋ ಹೊತ್ತಿಗೆ ನಾಲ್ಕು ತಿಂಗಳು ಮರಿಗಳನ್ನ ತಗೊಳ್ರಿ ಎಂಟು ತಿಂಗಳಾದಗುಳಿಯೇ ಮರಿಗಳನ್ನ ಸೇಲ್ ಮಾಡ್ರಿ ಮತ್ತೆ ಒಳ್ಳೆಯ ಮರಿನ ಒಂದು ದೊಡ್ಡ ಮರಿ ತೊಗೊಳ್ಬೇಕು ಅಂತಂದ್ರೆ ಅಂದ್ರೆ ಏಳರಿಂದ ಎಂಟು ತಿಂಗಳು ಮರಿಗಳನ್ನ ತೊಗೊಳ್ರಿ ಅವುಗಳನ್ನ ಇಟ್ಟುಕೊಂಡು ನೀವು ಬಕ್ರೀದಿಗೆ ಮತ್ತು ದೊಡ್ಡ ಮರಿಗಳನ್ನ ಮಾಡ್ಕೊಂಡು ಮಾರ್ಬೋದು ಮತ್ತು ನೀವು ಸಣ್ಣ ಮರಿನ ತೊಗೊಂಡು ಆ ಬಕ್ರೀದ್ ಮನೆ ಹಿಡ್ಕೊತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದೊಡ್ಡ ಮರಿನ ತೊಗೊಳ್ರಿ ಅವನ್ನ ಬಕ್ರೀದಿಗೆ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಮತ್ತು ಏನಾರು ಡೌಟ್ ಇತ್ತಂದ್ರೆ ಕಾಮೆಂಟ್ ಮಾಡ್ರಿ ನನಗೆ ತಿಳಿದಷ್ಟು ನಾನು ಈ ಒಂದು ವಿಡಿಯೋದಾಗ ಹೇಳೀನಿ ಮತ್ತು ನೆಕ್ಸ್ಟ್ ವಿಡಿಯೋನೂ ಅದಕ್ಕೂ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತೇನಾದ್ರೂ ಡೌಟ್ ಇತ್ತಂದ್ರೆ ಕಾಮೆಂಟ್ ಮಾಡಿರಿ